ಯಾಕಂದ್ರೆ ನಮ್ಮ ಗುರುಗಳಿಂದ ನಾನೊಂದೇನು ಕಲಿಸಿರೋದು ಅಂದ್ರೆ ಎಲ್ಲದಕ್ಕೂ ಮೂಲ ಊಟ ಅಂತ. ಮಹಾತ್ಮ ಫುಡ್ಸ್ ಅನ್ನೋದು ನಾನು 2022 ಸ್ಟಾರ್ಟ್ ಮಾಡಿದ್ದು. ನನ್ನ ಕೈಯಲ್ಲಿ 1000 ಜನಕ್ಕೆ ಫ್ರೀಯಾಗಿ ಡೈಲಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಬಟ್ ಏನು ಅಂದರೆ ಕಮ್ಮಿ ರೇಟ್ ಅಲ್ಲಿ ಜನರಿಗೆ ತಲುಪಿಸ್ಬೋದು ನ್ಯಾಚುರಲ್ ಫುಡ್. ನಾವು ಮನೇಲಿ ಪ್ರಿಪೇರ್ ಮಾಡಿದ್ರೆ ಹೇಗಿರುತ್ತೆ, ಟೇಸ್ಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಅದೇ ರೀತಿ ನಾವು ಜನರಿಗೆ ಮಹಾತ್ಮ ಫುಡ್ಸ್ ಮೂಲಕ ತಲುಪಿಸ್ತಾ ಇದ್ದೀವಿ. ಸೇವೆಯನ್ನು ಒಂದು ಒಂದು ಕಾರಣಕ್ಕೆ ಜನ ನಾನು ಕೊಟ್ಟಿದ್ದು ಊಟ ಮಾಡಿಬಿಟ್ಟು ಹೋಗಬೇಕು ಅನ್ನೋ ಮನೋಭಾವ ನಮಗೆ ಇಲ್ಲ ಸರ್. ನೀವು ನಂಬಲ್ಲ, ಇವಾಗ ನಾವು ಓಪನ್ ಮಾಡಿ 20 20 ತಿಂಗಳಿಂದನೂ ಏನಿಲ್ಲ ಅಂದ್ರೂ ಒಂದು 300-400 ಜನ ಮಿನಿಮಮ್ 3 ಇಲ್ಲೇ ಊಟ ಮಾಡ್ತಾ ಇದ್ದಾರೆ. ಅವ್ರಿಗಿನ್ನೂ ಬೋರೆ ಆಗಿಲ್ಲ. ಈಗ ಈ ಫುಡ್ ಇಂಡಸ್ಟ್ರಿ ಮೂಲಕ ಇಷ್ಟು ಕಡಿಮೆ ರೇಟಲ್ಲಿ ಇಷ್ಟು ಒಳ್ಳೆಯ ಕ್ವಾಲಿಟಿಯನ್ನು ಕೊಟ್ಟು ಇದನ್ನು ಹೇಗೆ ಮಾಡಬೇಕು ಅಂತ ಹೊರಟಿದ್ದೀರಿ, ಮತ್ತು ಇದರಿಂದ ಏನು ಪರಿಣಾಮ, ಎಷ್ಟು ಕಾಲ ಆಯ್ತು ಇದನ್ನು ಮಾಡಿ? ಸರ್, ಊಟ ಅನ್ನೋದು ಎಲ್ಲರಿಗೂ ಇಟ್ಸ್ ಅ ಬೇಸಿಕ್ ನೀಡ್, ಹೌದಲ್ಲ ಸರ್? ಸೊ ಊಟದ ಮಹತ್ವ ಏನು ಅಂತ ನನಗೆ ಮೊದಲಿಂದ ಒಂದು ಅರಿವಿತ್ತು ಸರ್. ಅದು ಯಾಕೆ ಅಂದರೆ ನನಗೆ ಯಾವತ್ತೂ ನಾನು ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ಊಟ ಮಾಡೋಕ್ಕೆ ನನಗೆ ಆಗಿಲ್ಲ, ಅದಕ್ಕೆ ನನಗೆ ಹಸುವೆ ಏನು ಅಂತ ಗೊತ್ತು ನಾನು ಹೇಳಲ್ಲ. ಬಟ್ ಅಟ್ ಒನ್ ಪಾಯಿಂಟ್ ನಾನು ಕಾಂಟ್ರಾಕ್ಟ್ಸ್ ಮಾಡಿಸ್ತಿದ್ದಾಗ ಕೆಲಸಗಳು ಎಷ್ಟೆಲ್ಲ ಸೈಟ್ಗಳಲ್ಲಿ ಇತ್ತು ಅಂದರೆ, ನಾನು ಬೆಳಗ್ಗೆ 6 ಮನೆಯಿಂದ ಹೊರಟ್ರೆ ನನಗೆ ಸಂಜೆ 4:30-5 ನನಗೆ ಊಟ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಬಿಕಾಸ್ ಒಂದೊಂದು ದಿಕ್ಕಲ್ಲಿ ಒಂದೊಂದು ಸೈಟ್ ಇರ್ತಿತ್ತು. ಎಕ್ಸಾಂಪಲ್ಲು ಮೇ ಬಿ ಹೊಸೂರು ರೋಡಲ್ಲಿ ಒಂದು ಸೈಟ್ ಇರ್ತಿತ್ತು, ತುಮಕೂರಲ್ಲಿ ಒಂದು ಇರ್ತಿತ್ತು, ದೊಡ್ಡಬಳ್ಳಾಪುರಲ್ಲಿ ಒಂದಿತ್ತು, ಮತ್ತು ಟುವರ್ಡ್ಸ್ ಇದು ರಾಜನಕುಂಟೆ ಯಲಹಂಕ ಈ ಥರ ಎಲ್ಲ ಒಂದು 7-8 ಸೈಟ್ ರೌಂಡ್ ಹೊಡಿಬೇಕಾಗಿತ್ತು. ಎಲ್ಲ ವರ್ಕ್ ಕ್ರಿಟಿಕಲ್ ಇತ್ತು. ಸೊ ಅದರಿಂದಾಗಿ ನನಗೆ ಊಟ ಮಾಡೋಕ್ಕೆ ಟೈಮೇ ಸಿಗ್ತಿರಲಿಲ್ಲ. ಸೊ ಅದರಿಂದಾಗಿ ನನಗೆ ಹಸುವೆ ಏನು ಅಂತ ಗೊತ್ತಾಯಿತು ಸರ್. ಒಂದು, ಸೊ ಆವಾಗ ನನಗೆ ದೇವರು ಎಲ್ಲ ಕೊಟ್ಟಿದ್ದು, ಊಟ ಮಾಡೋಕ್ಕೇನು ಕಷ್ಟ ಇಲ್ಲ, ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ರೂ ಆ ಹಸುವೆ ಅನ್ನೋದು ನನಗೆ ಒಂದೊಂದು ಸತಿ ತುಂಬ ಏನು ಸ್ಟ್ರೆಸ್ ಉಂಟು ಮಾಡ್ತಾ ಇತ್ತು. ಮೈಂಡ್ ಕ್ಲಿಯರ್ ಆಗಿರ್ತಾ ಇರಲಿಲ್ಲ, ಇಲ್ಲಾಂದರೆ ತುಂಬ ಅಜಿಟೇಟ್ ಆಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಹೇಳ್ತಿರೋದು ನಾನು. ಸೊ ಆವಾಗ ನನಗೆ ಮನಸ್ಸಿಗೆ ಬಂತು ಸರ್, ಓಕೆ ಫೈನ್, ಆ್ಯಕ್ಚುಲಿ ನನಗೆ ಯಾವುದೇ ರೀತಿ ಒಂದು ಸಮಸ್ಯೆ ಇಲ್ಲ ಫೈನಾನ್ಷಿಯಲಿ ಆರ್ ಅದರ್ವೈಸ್. ನನಗೆ ಇಷ್ಟು ಅಜಿಟೇಟ್ ಆಗ್ತಾ ಇದೆ ಅಂದರೆ, ಎಷ್ಟೋ ಜನ ಬೆಂಗಳೂರಲ್ಲಿ 8,000, 10,000, 12,000 ಈ ಥರ ಒಂದು ದುಡಿಮೆ ಮಾಡಿಕೊಂಡು ಆ ಸಂಘಗಳಲ್ಲಿ ಜೀವನ ಮಾಡ್ತಾ ಇರೋವಂಥವ್ರು, ಅವ್ರಿಗೆ ಯಾವ ಥರ ಇರ್ಬೋದು ಒಂದು ಪರಿಸ್ಥಿತಿ? ಬಿಕಾಸ್ ನಾನು ಇವಾಗೆಲ್ಲ ಮೇ ಬಿ ಒಂದು 8-9 ವರ್ಷ ಹಿಂದೆ ಹೇಳಬೇಕು ಅಂದ್ರೂ ರಸ್ತೆ ಬದಿಯಲ್ಲಿ ಒಂದು 25-30 ಇತ್ತು ಸರ್ ಅನ್ನ ಸಾಂಬಾರು, ಅದಕ್ಕಿಂತ ಕಮ್ಮಿ ಇಲ್ಲ. ಸೊ ಇದರಲ್ಲಿ ಎಷ್ಟೋ ಜನ ಅವರು 2 ಆಚೆ ತಿನ್ನಲೇಬೇಕು. ಅದರಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ಸುಮಾರು ಬಾರಿ ನಡ್ಕೊಂಡು ಹೋಗ್ತಿದ್ದೆ ರೋಡಲ್ಲಿ, ಇದೆಲ್ಲ ಸ್ವಲ್ಪ ಸರ್ವೆ ಮಾಡಬೇಕು ಅಂತಾನೆ. ಜನರದು ಹೇಗಿರುತ್ತೆ ಒಂದು ಕನ್ಸಂಪ್ಷನ್ ಪ್ಯಾಟರ್ನ್ ಆಗಿರ್ಬೋದು, ಇಲ್ಲಾಂದರೆ ಅವ್ರಿಗೆ ಏನೊಂದು ಸಮಸ್ಯೆ ಇರ್ಬೋದು ಅಂತ ತಿಳ್ಕೊಳಕ್ಕೆ ಅಂದ್ಬಿಟ್ಟು ಐ ಡನ್ ಅ ಸ್ಮಾಲ್ ಸರ್ವೆ ಬ್ಯಾಕ್ ಇನ್ 2014-2015. ಅದರಲ್ಲಿ ನನಗೆ ಒಂದೇನು ಅರ್ಥ ಆಗಿತ್ತು ಅಂದರೆ, ಈ ಕ್ಯಾಟಗರಿಯಲ್ಲಿರುವಂಥ ಒಂದು ಜನರಿಗೆ ಅವರಿಗೆ ಒಂದು ಊಟ ಮಾಡೋಕ್ಕೂ ಆಚೆ ಕಷ್ಟ ಇರುತ್ತೆ. ಬಿಕಾಸ್ ಅವ್ರಿಗೆ ಅವ್ರದೇ ಕಮಿಟ್ಮೆಂಟ್ಸ್ ಇರುತ್ತೆ, ಅವ್ರಿಗೆ ಬಾಡಿಗೆ ಕಟ್ಟಬೇಕು, ಇಲ್ಲ ಗಾಡಿ EMI ಕಟ್ಟಬೇಕು, ಮನೆಗೆ ದುಡ್ಡು ಕಳಿಸ್ಬೇಕು, ಇದೆಲ್ಲ ಇರುತ್ತೆ. ದೇರ್ಸ್ ಒನ್ ಮೋರ್ ಕ್ಯಾಟಗರಿ ಆಫ್ ಪೀಪಲ್ ವೇರ್ ಅವ್ರಿಗೆ ಒಂದು ಊಟ ತಿನ್ಬೋದು, ಬಟ್ ಅವ್ರಿಗೆ ಅದು ಸಾಕಾಗಲ್ಲ. ಸೊ ಇನ್ನೊಂದು ಪ್ಲೇಟ್ ತೊಗೊಳಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ. ಸೊ ಇದರಿಂದಾಗಿ ಏನಾಯಿತು ಅಂದರೆ, ಓಕೆ ಫೈನ್, ನನಗೆ ದೇವರು ಎಲ್ಲ ರೀತಿ ಆಶೀರ್ವಾದ ಮಾಡಿ ಎಲ್ಲೋ ಅಲ್ಲಿ ವಾರಕ್ಕೊಂದು 2-3 ದಿನ ಊಟ ಮಾಡಿದ್ರೆ ಇಷ್ಟೊಂದು ನನಗೆ ಒಂದು ಅಜಿಟೇಟ್ ಆಗ್ತಾ ಇದೆ ಅಂದರೆ, ಪಾಪ ಇವ್ರಿಗೆ ಹೇಗಿರ್ಬೋದು ಅಂತ ನನಗೊಂದು ತಲೆಗೆ ಬಂತು. ಸೊ ಆವಾಗ ನಾನು ಡಿಸೈಡ್ ಮಾಡಿದೆ, ಓಕೆ ಫೈನ್, ನಮ್ಮ ಕೈಲಾದಷ್ಟು ಊಟದ ವಿಚಾರವಾಗಿಯೂ ಕೆಲಸ ಮಾಡಬೇಕು. ಯಾಕೆಂದರೆ ನಮ್ಮ ಗುರುಗಳಿಂದ ನಾನೊಂದೇನು ಕಲಿತಿರೋದು ಅಂದರೆ ಎಲ್ಲದಕ್ಕೂ ಮೂಲ ಊಟ ಅಂತ. ಊಟ ಯಾವ ರೀತಿಯಲ್ಲಿ ಅಂದರೆ, ಒಂದು ಇವಾಗ ಒಂದು ಮನುಷ್ಯನಿಗೆ ಬೇಸಿಕ್ಸ್, ಒಂದು ಇರೋಕ್ಕೆ ಒಂದು ಮನೆ, ಬಟ್ಟೆ, ಮತ್ತು ಸಂಸಾರನ ನೋಡ್ಕೊಳೋಕ್ಕೆ ಸ್ವಲ್ಪ ದುಡ್ಡು, ಇವೆಲ್ಲ ಬೇಕು. ಸೊ ಇದೆಲ್ಲ ಬೇಕು ಅಂದರೆ ಒಂದು ಮನುಷ್ಯ ಕೆಲಸ ಮಾಡಬೇಕು. ಕೆಲಸ ಮಾಡಬೇಕು ಅಂದರೆ ದೇಹದಲ್ಲಿ ಶಕ್ತಿ ಇರಬೇಕು. ಶಕ್ತಿ ಕೊಡೋದು ಯಾವುದು? ಮೂಲ ಬಂದು ಊಟ. ಸೊ ಊಟನೇ ಮೇನು ಅಂತ ನಮ್ಮ ಗುರುಗಳೆಲ್ಲ ನಮಗೆ ಹೇಳ್ಕೊಟ್ಟಿರೋದ್ರಿಂದ ಸರಿ ಅದ್ರ ಬಗ್ಗೆ ನಾನು ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕು ಅಂತ ಡಿಸೈಡ್ ಮಾಡಿ 2016 ಬಡ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ, ಮತ್ತು
ಎಕ್ಸ್ಪೆಕ್ಟೆಂಟ್ ಮದರ್ಸ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್, ಇವ್ರಿಗೆ ನಾವು ಪ್ರತಿ ವಾರ ಒಂದು ಬಾರಿ ಇಲ್ಲಾಂದರೆ ಎರಡು ಬಾರಿ ಅವ್ರು ಎಲ್ಲಿದ್ದಾರೆ ಅದೇ ಜಾಗಕ್ಕೆ ಹೋಗಿ ಊಟ ಡಿಸ್ಟ್ರಿಬ್ಯೂಟ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಸರ್. ಸೊ ಅದು ಊಟ ಡಿಸ್ಟ್ರಿಬ್ಯೂಟ್ ಮಾಡೋದು ಅಲ್ದಿರ ಈ ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ನ್ಯೂ ಬಾರ್ನ್ ಬೇಬೀಸ್ ಇರುವಂಥ ಒಂದು ತಾಯಂದಿರಿಗೆ ನಾವು ಅವ್ರಿಗೆ ಪ್ರೋಟೀನ್ ಮಿಕ್ಸಸ್ ಎಲ್ಲನೂ ನ್ಯಾಚುರಲ್ ನಾಟ್ ರೆಡಿಮೇಡು ನಾವೇ ತಯಾರಿಸಿ ಅವ್ರಿಗೆ ಈ ಮಿಲ್ಲೆಟ್ ಮಿಕ್ಸ್ ಆಗಿರ್ಬೋದು ಪ್ರೋಟೀನ್ ಮಿಕ್ಸ್ ಆಗಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಕೊಟ್ಟಾಗ ನನಗೆ ಇನ್ನೊಂದು ರಿಯಲೈಸೇಷನ್ ಏನಾಯಿತು ಅಂದರೆ ನಾವು ಆ್ಯಕ್ಚುಲಿ ಇವರೆಲ್ಲ ಕೊಡ್ತಿದ್ದು ಬರೀ ಒಂದು ಏನೋ ಒಂದು ಪಲಾವ್ ಐಟಮ್, ಅಗೇನ್ ಆಬ್ವಿಯಸ್ಲಿ ಅದರಲ್ಲಿ ನಾವು ಅದರಲ್ಲಿ ಎಷ್ಟು ನ್ಯೂಟ್ರಿಷನ್ ಇದೆ ಅದೆಲ್ಲ ಕನ್ಸಿಡರ್ ಮಾಡೇ ಕೊಡ್ತಾ ಇದ್ದಿದ್ದು ಬೀಟ್ ಇನ್ ಟರ್ಮ್ಸ್ ಆಫ್ ಪ್ರೋಟೀನ್ ಆರ್ ವಿಟಮಿನ್ಸ್ ಎಲ್ಲ ಏನಿದೆ ಅಂದ್ಬಿಟ್ಟು ಅದ್ರ ಪ್ರಕಾರವಾಗಿ ನಾವು ಒಂದು ಏನೋ ಒಂದು ಪಲಾವ್ ಐಟಮ್ ಕೊಡ್ತಿದ್ದಿದ್ದು. ಬಟ್ ಅದನ್ನು ಜನ ಎಷ್ಟು ಖುಷಿಯಿಂದ ಸ್ವೀಕರಿಸ್ತಾ ಇದ್ರು, ನಾವು ಹೋಗಿದ್ದ ಕೂಡಲೇ ಹೇಗೆ ಅವ್ರ ಲೈನಲ್ಲಿ ನಿಂತ್ಕೊಂಡು ಒಬ್ಬರ ಮೇಲೆ ಒಬ್ಬರು ಬಿದ್ದು ಸ್ವೀಕಾರ ಮಾಡ್ತಿದ್ದಾಗ ನನಗೆ ಅವಾಗ ಇನ್ನೊಂದು ಅರ್ಥ ಆಯ್ತು ಏನಂದರೆ ಓಕೆ ಫೈನ್, ನೀವು ಒಂದು ಪಲಾವ್ ಐಟಮ್ ವಿಚ್ ಮೋಸ್ಟ್ ಆಫ್ ಅಸ್ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್, ಒಂದು ನಾರ್ಮಲ್ ವೆಜಿಟೇಬಲ್ ಪಲಾವ್, ಒಂದು ಟೊಮೆಟೊ ರೈಸೋ, ಒಂದು ಮೆಂತ್ಯ ರೈಸೋ, ಯಾವುದೋ ಒಂದು, ಅವ್ರಿಗೆ ಅದು ಇಟ್ಸ್ ಅ ವೆರಿ ಪ್ರೀಮಿಯಂ ಐಟಮ್ ಬಿಕಾಸ್ ಅವ್ರಿಗೆ 30 ರೂಪಾಯಿ 40 ರೂಪಾಯಿ ಕೊಟ್ಟು ತಿನ್ನುವಂಥ ಒಂದು ಶಕ್ತಿ ಅವ್ರಿಗೆ ಇರಲ್ಲ. ಸೊ ದಿಸ್ ಮೇಡ್ ಮೈ ಕನ್ವಿಕ್ಷನ್ ಸ್ಟ್ರಾಂಗರ್, ಓಕೆ ನಾವು ಎಷ್ಟು ಜನ ಆಗುತ್ತೋ ಆ ಜನಕ್ಕೆ ನಾವು ಊಟ ತಲುಪಿಸುವಂಥ ಒಂದು ಕೆಲಸ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಮಹಾತ್ಮ ಫುಡ್ಸ್ ಅನ್ನೋದು ನಾನು 2022 ಸ್ಟಾರ್ಟ್ ಮಾಡಿದ್ದು. ಸೊ ರೀಸನ್ ಏನು ಅಂದರೆ ಇವಾಗ ನನ್ನ ಕೈಯಲ್ಲಿ 1000 ಜನಕ್ಕೆ ಫ್ರೀಯಾಗಿ ದೇಹಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಏನು ಅಂದರೆ ಕಮ್ಮಿ ರೇಟ್ ಅಲ್ಲಿ ಕಮ್ಮಿ ಒಂದು ದರ ನಿಗದಿ ಮಾಡಿ ಜನರಿಗೆ ತಲುಪಿಸ್ಬೋದು. ಓಕೆ, ಅದರಲ್ಲಿ ಮೇ ಬಿ 70% ಆಫ್ ದ ಕಾಸ್ಟ್ ನಾನು ಗ್ರಾಹಕರಿಂದ ತೊಗೊತೀನಿ, 30% ನಾನು ಕೈಯಿಂದ ಹಾಕ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಮಹಾತ್ಮ ಫುಡ್ಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಯೋಚನೆ ಮಾಡಿ ರೇಟು ಕಮ್ಮಿ ಇದೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಗುಣಮಟ್ಟ ಆಗಿರ್ಬೋದು ಇಲ್ಲಾಂದರೆ ಕ್ವಾಂಟಿಟಿ ಆಗಿರ್ಬೋದು ಅದರಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಬಿಕಾಸ್ ಯಾರೇ ಬರಲಿ ಇವಾಗ 15 ರೂಪಾಯಿ 2 ಇಡ್ಲಿ ಕೊಡ್ತಾ ಇದ್ದೀವಿ ಅಂದರೆ ಈಚ್ ಇಡ್ಲಿ ಇಸ್ ಅಬೌಟ್ 70 ಗ್ರಾಮ್ಸ್, ಇಟ್ಸ್ ಅಬೌಟ್ 140 ಗ್ರಾಮ್ಸ್, ದಟ್ ಇಸ್ 10% ಮೋರ್ ದೆನ್ ದ ಮಾರ್ಕೆಟ್ ಸ್ಟ್ಯಾಂಡರ್ಡು. ನಾವೇನು ಹೊರಗಡೆ ಹೋಗಿ ಒಂದು ಉಡುಪಿ ಹೋಟೆಲ್ ದರ್ಶಿನಿ ಹೋಟೆಲಲ್ಲಿ 35 ರೂಪಾಯಿ 40 ರೂಪಾಯಿ ಕೊಟ್ಟು ಅಂತೇಳಿ ಇಡ್ಲಿ ತೊಗೊತೀವಿ ಅದು ಒಂದು ಅದು ಅಷ್ಟೇ ಒಂದು 120-130 ಗ್ರಾಮ್ಸ್ ಬರುತ್ತೆ. ಸೊ ಇಲ್ಲಿ ನಾವು ಅದಕ್ಕಿಂತ ಒಂದು 10% ಜಾಸ್ತಿನೇ ಕ್ವಾಂಟಿಟಿ ಕೊಡ್ತಾ ಇದ್ದೀವಿ. ಸೊ ಏನಂದರೆ ಕಮ್ಮಿ ರೇಟಲ್ಲಿ ಜನಕ್ಕೆ ಹೊಟ್ಟೆ ತುಂಬಬೇಕು. ಹೌದು, ಸೊ 20 ರೂಪಾಯಿ ಕೊಡೋದು ಶಕ್ತಿ ಇಲ್ದಿರೋವನಿಗೆ. ಹೌದು, ಹೈಜೆನಿಕ್ ಫುಡ್. ಹೌದು, ಹೈಜಿನಿಕಲಿ ಪ್ರಿಪೇರ್ಡ್ ಬಿಕಾಸ್ ಇಲ್ಲಿ ನಾವು ಹೈಜೀನ್ ಮೇಲೆ ತುಂಬಾ ಒಂದು ಮಹತ್ವ ಕೊಡ್ತೀವಿ. ಸೊ ಕ್ಲೀನ್ಲಿನೆಸ್ಗೆ ಏನ್ಬಿಟ್ಟೇನೆ ಸಪ್ರೇಟ್ ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ, ಮತ್ತು ಕುಕ್ಕಿಂಗೇನೆ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಇಟ್ಕೊಂಡಿದ್ದೀನಿ. ಇಬ್ಬರು ಮೇನ್ ಶೆಫ್ ಇದ್ದಾರೆ, ಒಬ್ಬರಿಗೆ 40 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಇನ್ನೊಬ್ಬರಿಗೆ 20 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಮತ್ತು ದೋಸಾ ಮಾಸ್ಟರ್ನೇ ಸಪ್ರೇಟ್ ಇದ್ದಾರೆ. ಸೊ ಅವ್ರಿಗೊಂದು 20 ವರ್ಷ ಮೇಲೆ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಒಳ್ಳೆ ಸ್ಟಾಫ್ನ ಇಟ್ಕೊಂಡು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಹೈಜೀನು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ತೀರಾ, ಯಾವುದೇ ರೀತಿ ಕಲರ್ಸ್ ಆಗಿರ್ಬೋದು, ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಅಜಿನೋಮೋಟೋ ಆಗಿರ್ಬೋದು, ಮತ್ತು ಡಾಲ್ಡ ಇದು ಯಾವುದು ಯೂಸ್ ಮಾಡ್ತೀರಾ, ನ್ಯಾಚುರಲ್ ಫುಡ್ ನಾವು ಮನೇಲಿ ಪ್ರಿಪೇರ್ ಮಾಡಿದ್ರೆ ಹೇಗಿರುತ್ತೆ ಟೇಸ್ಟ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಅದೇ ರೀತಿ ನಾವು ಜನರಿಗೆ ಮಹಾತ್ಮ ಫುಡ್ಸ್ ಮೂಲಕ ತಲುಪಿಸ್ತಾ ಇದ್ದೀವಿ. ಸೊ ಇದು ಒಂದು ಸೇವೆ ಕಾರ್ಯ ಆಗಿದ್ರೂ ನನಗೆ ಜನಕ್ಕೆ ಒಳ್ಳೆ ಊಟ ಕೊಟ್ಟು ಖುಷಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸೊ ಅದರಿಂದಾಗಿ ನಾನು ಡೈಲಿ ನಮ್ಮಲ್ಲಿ ಬರೀ ಒಂದು ಇಡ್ಲಿ ಮತ್ತು ಒಂದು ಪಲಾವು ಅಷ್ಟೇ ಸಿಗೋದು ಅಂತ ನಾನು ಫಿಕ್ಸ್ ಮಾಡಿದೆ. ಒಂದು ಉಡುಪಿ ಹೋಟೆಲಲ್ಲಿ ದರ್ಶಿನಿ ಹೋಟೆಲಲ್ಲಿ ನಿಮ್ಗೆ ಏನೆಲ್ಲ ಆಪ್ಷನ್ಸ್ ಇರುತ್ತೆ, ಒಂದು 2 ಥರ ರೈಸ್ ಬಾತು, ಶಾವ್ಗೆ, ಅವಲಕ್ಕಿ, ಇಡ್ಲಿ ವಡ, ಖಾರ ಬಾತು, ಕೇಸರಿ ಬಾತು, ಮತ್ತು ಎಲ್ಲ ಥರದ ದೋಸೆ ಐಟಮ್ಸು, ಸೊ ಎಲ್ಲ ಅವೈಲೇಬಲ್ ಇರುತ್ತೆ ತಿಂಡಿಗೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಚಪಾತಿ ಆಗಿರ್ಬೋದು, ರಾಗಿ ಮುದ್ದೆ ಆಗಿರ್ಬೋದು, ಒಂದು ಸ್ಪೆಷಲ್ ರೈಸ್ ಆಗಿರ್ಬೋದು, ಲೆಮನ್ ರೈಸ್ ಆಗಿರ್ಬೋದು, ಅನ್ನ ಸಾಂಬಾರು, ರಸಮು, ಮೊಸರನ್ನ, ಇಷ್ಟೆಲ್ಲ ಇದೊಂದು 10-12 ಆಪ್ಷನ್ನು ಮಧ್ಯಾಹ್ನ ಊಟ ಟೈಮಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದರಲ್ಲಿ ಮೇನು ಏನು ಅಂದರೆ ಸರ್, ನಾವು ವೇಸ್ಟೇಜ್ ಅವಾಯ್ಡ್ ಮಾಡಬೇಕು. ವೇಸ್ಟೇಜ್ ನನಗೆ ಅಂತಲ್ಲ, ಯಾವುದೇ ಒಂದು ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು ಇಲ್ಲಾಂದರೆ ಫುಡ್ ಬಿಸ್ನೆಸ್ಗೆ ವೇಸ್ಟೇಜ್ ಇಸ್ ಅ ಬಿಗ್ ಪ್ರಾಬ್ಲಮ್. ಸೊ ಏನು ನಾವು ತಯಾರಿ ಮಾಡಿ ಇಟ್ಟಿರ್ತೀವಿ ಅಡುಗೆ ಐಟಮ್ಸು ಅದು ಸೇಲ್ ಆಗಿಲ್ಲ ಅಂದರೆ ಸುಮಾರು ಜಾಗದಲ್ಲಿ ಅದನ್ನ ಅವರು ಬಿಸಾಕ್ತಾರೆ. ಸೊ ಇಲ್ಲಿ ನಾನು ಆಬ್ವಿಯಸ್ಲಿ ಇಷ್ಟು ಕಮ್ಮಿ ರೇಟಲ್ಲಿ ಕೊಟ್ಟಾಗ ಪರಿಸ್ಥಿತಿನೇ ಬರಲ್ಲ, ಬಿಕಾಸ್ ಅದು ಇನ್ನೂ ನನ್ನ ಮೇಲೆ ಇನ್ನೂ ಫೈನಾನ್ಷಿಯಲಿ ಹೊಡೆ ಜಾಸ್ತಿ ಆಗುತ್ತೆ. ಸೊ ಅದರಿಂದಾಗಿ ಏನಾಯಿತು, ಓಪನ್ ಮಾಡೋಕ್ಕಿಂತ ಮುಂಚೆನೇ ಒಂದು 2 ತಿಂಗಳು ನಾನು ಮತ್ತು ನಂದು ಟೀಮ್, ಕಿಚನ್ ಟೀಮು, ವಿ ಡಿಡ್ ಅ ರೌಂಡ್ ಆಫ್ ಟ್ರಯಲ್ಸ್.
ಟ್ರಯಲ್ಸ್ ಮಾಡಿ ಇವಾಗ 1 kg ಅಕ್ಕಿ ಹಾಕಿ, ಇಷ್ಟು ಗ್ರಾಮ್ ತರಕಾರಿ ಹಾಕಿ ಒಂದು ಪುಲಾವ್ ಮಾಡಿದ್ರೆ ಅದು ಔಟ್ಪುಟ್ ಎಷ್ಟು ಬರುತ್ತೆ, ಎಷ್ಟು ಕಿಲೋ ಬರುತ್ತೆ. ಓಕೆ, ನಮ್ಮದು ಒಂದು ಪೋರ್ಷನ್ಗೆ ನಾವು ಎಷ್ಟು ಗ್ರಾಮು ಪಲಾವ್ ಕೊಡ್ತಾ ಇದ್ದೀವಿ, ಅದರ ಬೇಸಿಸ್ ಮೇಲೆ ಎಲ್ಲ ಪ್ರತಿಯೊಂದು ಐಟಮು ಇನ್ಕ್ಲೂಡಿಂಗ್ ಲೆಮನ್ ರೈಸ್ ಗೊಜ್ಜು ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ರಸಮ್ ಆಗಿರ್ಬೋದು, ಈ ಥರ ಟ್ರಯಲ್ಸ್ ಮಾಡಿಕೊಂಡು ನಾವು ಇವಾಗಲೂ ಪ್ರತಿದಿನ ನಮ್ಗೆ ಎಷ್ಟು ಬೇಕಾಗ್ಬೋದು ಅದ್ರ ಪ್ರಕಾರವಾಗಿ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಆವ್ರೇಜ್ ಎಷ್ಟು ಜನ ಬರ್ಬೋದು ಅನ್ನೋ ಒಂದು ಆವ್ರೇಜಲ್ಲಿ. ಸೊ ಅದರಿಂದಾಗಿ ಇಲ್ಲಿ ವಿ ಆರ್ ಅಚೀವಿಂಗ್ ಜೀರೋ ವೇಸ್ಟೇಜ್ ಆಫ್ ಫುಡ್. ಮತ್ತು ಆಪ್ಷನ್ಸು ನಾವು ತುಂಬ ಕೊಡೋದ್ರಿಂದ, ಬಿಕಾಸ್ ನಾನು ನಿಮಗೆ ಈಗಾಗಲೇ ಹೇಳ್ದಂಗೆ ಸೇವೆ ಅನ್ನೋ ಒಂದು ಒಂದು ಕಾರಣಕ್ಕೆ ಜನ ನಾನು ಕೊಟ್ಟಿದ್ದು ಊಟ ಮಾಡಿಬಿಟ್ಟು ಹೋಗಬೇಕು ಅನ್ನೋ ಮನೋಭಾವ ನಮಗಿಲ್ಲ. ಸೊ ಅದರಿಂದಾಗಿ ನಾವಿಲ್ಲಿ ಪ್ರತಿ ತಿಂಗಳೂ ವಿ ಕೀಪ್ ಇನೋವೇಟಿಂಗ್, ಏನೋ ಒಂದು ಹೊಸ ಐಟಮು ತರ್ತಾ ಇರ್ತೀವಿ. ಸಾಂಬಾರ್ 7 ದಿನ ಇದೆ, 7 ದಿನವೂ ನಾವು 7 ಬೇರೆ ಬೇರೆ ರೀತಿ ಸಾಂಬಾರ್ ಮಾಡ್ತೀವಿ. ಒಂದಿನ ಮಂಗಳೂರು ಸ್ಟೈಲ್ ಸಾಂಬಾರ್ ಮಾಡ್ತೀವಿ, ಇನ್ನೊಂದು ದಿನ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡ್ತೀವಿ, ಒಂದಿನ ಹುರುಳಿಕಾಳು ಸಾರು ಮಾಡ್ತೀವಿ, ಒಂದಿನ ಆಂಧ್ರ ಪಪ್ಪು, ಒಂದಿನ ಬಸ್ಸಾರು. ಸೊ ಈ ರೀತಿ ಜನಕ್ಕೆ ಆಪ್ಷನ್ಸು ಡೈಲಿ ಕೊಡ್ತಾ ಇರೋದ್ರಿಂದ ಸರ್ ನೀವು ನಂಬಲ್ಲ, ಇವಾಗ ನಾವು ಓಪನ್ ಮಾಡಿ 20 ತಿಂಗಳಾಗಿದೆ, 20 ತಿಂಗಳಿಂದ ಏನಿಲ್ಲ ಅಂದ್ರೂ ಒಂದು 300-400 ಜನ ಮಿನಿಮಮ್ 3 ಹೊತ್ತು ಇಲ್ಲೇ ಊಟ ಮಾಡ್ತಾ ಇದ್ದಾರೆ. ಅವ್ರಿಗಿನ್ನೂ ಬೋರೆ ಆಗಿಲ್ಲ. ಸೊ ಅಂಥವ್ರನ್ನ ನೋಡಿದಾಗ ನನಗಿನ್ನೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ, ಓ ಇವ್ರಿಗೋಸ್ಕರ ನಾನು ಇದೇ ರೀತಿ ಆಪ್ಷನ್ಸ್ ಕೊಡ್ತಾನೆ ಇರಬೇಕು, ವಿ ಹ್ಯಾವ್ ಟು ಕೀಪ್ ಇನೋವೇಟಿಂಗ್ ಆ್ಯಂಡ್ ಹೊಸ ಐಟಮ್ಸ್ ತರ್ತಾ ಇರಬೇಕು. ಒಂದು ಅದರಲ್ಲಿ ನಮಗೂ ಕಾಸ್ಟ್ ಜಾಸ್ತಿ ಬೀಳಬಾರ್ದು ತಯಾರಿಯಲ್ಲಿ, ಅದು ಆ ಏನು ಕಸ್ಟಮರೂ ಇಲ್ಲಿ ಬರುವಂಥ ಗೆಸ್ಟು ಅವ್ರಿಗೂ ಒಳ್ಳೆ ಫುಡ್ ಸಿಗಬೇಕು. ಇಲ್ಲಿ ನಿಮ್ಮದು ಸಾಮಾನ್ಯ 10 ರೂಪಾಯಿನಿಂದ ಈ ಪನೀರ್ ಚಿಲ್ಲಿ ಅದು ಇದು, ನಿಮ್ಮ ಸಂಜೆಯ ಐಟಮು, ರೋಟಿ, ಚೈನೀಸ್ ಐಟಮು ಎಲ್ಲ ಲೆಕ್ಕ ಹಾಕಿದ್ರು ಲಾಸ್ಟ್ ಬಹುಶಃ 80 ರೂಪಾಯಿ ಕಾಣುತ್ತೆ. 80-85 ವರೆಗೆ ಇದೆ. ಹೌದು ಸರ್, ಪನೀರ್ ಐಟಮ್ 80 ರೂಪಾಯಿ. ಹೌದು, ಬಹುಶಃ ಈ ಪನೀರ್ ಐಟಮ್ ಎಲ್ಲ ಇಲ್ಲಿ 85 ಅಂತಾದ್ರೆ ಹೊರಗಡೆಗೆ ಏನು 2 ಪಟ್ಟು ಇರುತ್ತೆ? ಹಾಂ, 2-3 ಪಟ್ಟು ಇರುತ್ತೆ. ಹಾಂ, ಅಂದರೆ ಒಂದು 250 ಇರುತ್ತೆ. 200 ಮೇಲೆ ಇರುತ್ತೆ. ಸೊ ಈ ರೀತಿಯ ಸಂಭಾಳಿಸಿ ಪ್ರತಿಯೊಂದನ್ನು ಒಂದೊಂದು ಕೆಟಗರಿಯಲ್ಲಿ 7-8 ಐಟಮ್ ಇದೆ, ಮತ್ತು ಸಂಜೆ ಬೇರೆ ಇದೆ, ಮಧ್ಯಾಹ್ನ ಬೇರೆ ಇದೆ, ಲಂಚ್ ಇದೆ, ಡಿನ್ನರ್ ಇದೆ, ಇದೆಲ್ಲ ಬೈಫರ್ಕೇಟ್ ಮಾಡಿ ಮಾಡಿದ್ದೀರಿ. ಯಾವ ದೊಡ್ಡ ಹೋಟೆಲಲ್ಲಿ ಸಿಗುವಂಥದ್ದು ಏನಿದೆ ಅದೆಲ್ಲವೂ ಇಲ್ಲಿ ಸಿಗುತ್ತಾ ಇದೆ. ಆದರೆ 10 ರೂಪಾಯಿಯಿಂದ ಮ್ಯಾಕ್ಸಿಮಮ್ ಅಂದರೆ ನೋಡಿ, ಇಲ್ಲಿ ಪನೀರ್ ಮಂಚೂರಿಯನ್ ಹಾಟ್ ಗಾರ್ಲಿಕ್ ಕರಿ ಇದು 100 ರೂಪಾಯಿ ಇದೆ, ಬಹುಶಃ 100 ರೂಪಾಯಿ ಡೆಡ್ ಎಂಡ್ ಕಾಣುತ್ತೆ. ಹೌದು ಸರ್, ಅದರ ಆಚೆ ಇಲ್ಲ. ಸೊ ಇದನ್ನು ಹೇಗೆ ಪೂರೈಸ್ತೀರಿ ಸರ್? ಇದಕ್ಕೆ ಮೇನ್ ಬಂದು ನಾವು ಕಾಸ್ಟಿಂಗ್ ಮಾಡ್ಕೊಬೇಕು ಸರ್. ನಾವು ಏನೇ ಐಟಮ್ ಪ್ರಿಪೇರ್ ಮಾಡಲಿ ಅದಕ್ಕೆ ನಮ್ಗೆ ಎಷ್ಟು ಕಾಸ್ಟ್ ಬೀಳ್ತಾ ಇದೆ ಅನ್ನೋದು ಪ್ರಿಪೇರ್ ಮಾಡಬೇಕು. ಸೊ ಎಕ್ಸಾಂಪಲ್, ನೀವು ಪನ್ನೀರ್ ಅಂತ ಹೇಳಿದ್ರಿ. ಸೊ ಇಲ್ಲಿ ನಮ್ಮದು ಪ್ರತಿಯೊಂದು ಪೋರ್ಷನ್ ಪನ್ನೀರ್, ಅದು ಗ್ರೇವಿ ಆಗಿರ್ಬೋದು, ಸ್ಟಾರ್ಟರ್ ಆಗಿರ್ಬೋದು, ಅದರಲ್ಲಿ ಮಿನಿಮಮ್ ನಮಗೆ ಒಂದು 100 ಗ್ರಾಮ್ ಆದರೂ ಪನ್ನೀರ್ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ಇನ್ನೊಂದು ಏನು ಮೈಂಡ್ ಇಟ್ಕೊಳ್ಬೇಕು ಅಂದರೆ, ಏನೇ ಐಟಮ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಆವತ್ತೆಂದು ಅಪ್ರಾಕ್ಸಿಮೇಟ್ ಸೇಲ್ ಆರ್ ಎಷ್ಟು ಗೆಸ್ಟ್ ಬರ್ಬೋದು ಅನ್ನೋ ಒಂದು ನಮಗೆ ಒಂದು ಎಸ್ಟಿಮೇಷನ್ನು ಇರಲೇಬೇಕು. ಸೊ ಅದು ಮಾಡಿಕೊಂಡಾಗ ಆಟೋಮೆಟಿಕಲಿ ನಮಗೇನಾಗುತ್ತೆ, ಈ ಒಂದು ಕಮ್ಮಿ ರೇಟಲ್ಲಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ 20-30% ಸುಮಾರು ಆಲ್ಮೋಸ್ಟ್ ಎಲ್ಲ ಫುಡ್ ಔಟ್ಲೆಟ್ಸಲ್ಲಿ ವೇಸ್ಟೇಜಲ್ಲಿ ಅವ್ರಿಗೆ ಲಾಸ್ ಆಗುತ್ತೆ, ಫುಡ್ ವೇಸ್ಟೇಜಲ್ಲಿ. ಸೊ ಅದು ಅಲ್ಲದೆ ನಾನು ಹೇಳ್ದಂಗೆ ಇಲ್ಲಿ ನಾವು ಆ್ಯಕ್ಚುಲಿ ಒಂದು 70% ಅಷ್ಟು ಸೌತ್ ಇಂಡಿಯನ್ ಡಿಶಸಲ್ಲಿ ನಾನು ಅಷ್ಟೇ ಗೆಸ್ಟಿಂದ ತೊಗೊಳೋದು, ಇನ್ನೊಂದು 30% ನಾನು ಪ್ರತಿ ತಿಂಗಳು ಸ್ಯಾಲ್ರೀಸ್ಗಾಗಿರ್ಬೋದು, ರೆಂಟದಾಗಿರ್ಬೋದು, ಅದರ ಓವರ್ ಹೆಡ್ಸ್ಗೆ ನಾನು ಬೇರ್ ಮಾಡಲೇಬೇಕು. ನಾರ್ತ್ ಇಂಡಿಯನ್ನು ಮತ್ತು ಚೈನೀಸ್ ಡಿಶಸಲ್ಲಿ ಎಸ್ ದೇರ್ ಇಸ್ ಅಬೌಟ್ 20% ಮಾರ್ಜಿನ್ ಅಷ್ಟೇ, ಅಂದರೆ 20% ಮಾರ್ಜಿನ್ ಅಂದರೆ ಒಂದು 10-15 ರೂಪಾಯಿ ಪರ್ ಪ್ಲೇಟ್ ಅಷ್ಟೇ ಮಾರ್ಜಿನ್ ಇಟ್ಕೊಂಡಿರೋದು. ಬಟ್ ಆ 10-15 ರೂಪಾಯಿನು ನಮ್ಮದು ಅದೇನು ನಾವು ಡಿಶಸಲ್ಲಿ ಸರ್ವ್ ಮಾಡ್ತೀವಿ, ಅದು ಕೆಲವೊಂದು ಡಿಸ್ಪೋಸಬಲ್ ಐಟಮ್ಸ್ ಯೂಸ್ ಮಾಡ್ತೀವಿ, ವುಡನ್ ಸ್ಪೂನ್ಸು, ವುಡನ್ ಫೋರ್ಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಅದನ್ನ ವಾಶ್ ಮಾಡೋಕ್ಕೆ ಬೇಕಾಗಿರೋ ನೀರು ಸೋಪ್ ಒಳಗೇನೆ ಅದು ಸೇರಿ ಹೋಗುತ್ತೆ ಸರ್. ಹಾಯ್, ನನ್ನ ಹೆಸರು ಯುವರಾಜ್ ಅಂತ. ಇಲ್ಲಿ ಆಲ್ಮೋಸ್ಟ್ ನಾವು 6 ತಿಂಗಳಿಂದ ಮಹಾತ್ಮ ಫುಡ್ಸಿಗೆ ಲಂಚಿಗೆ ಬರ್ತೀವಿ.
ಎಲ್ಲ ಥರದ ಫುಡ್ಸ್ ವೆರೈಟಿಗಳನ್ನ ಇಲ್ಲಿ ನಾವು ಟೇಸ್ಟ್ ಮಾಡ್ಬೋದು. ನಾನು ಉತ್ತರ ಕರ್ನಾಟಕದವಾಗಿ ಇಲ್ಲೂ ಕೂಡ ನಾನು ಈ ಟೇಸ್ಟನ್ನು ಸವಿತೀನಿ, ನನಗೆ ಎಂಜಾಯ್ ಮಾಡ್ತೀವಿ. ನಾನಲ್ಲದೆ ನಮ್ಮ ಟೀಮ್ ಅವರು, ನಮ್ಮ ಬ್ಯಾಚ್ಮೇಟ್ಸ್ ಅವರು, ಐ ಮೀನ್ ನಾವು ಆಫೀಸಲ್ಲಿ ವರ್ಕ್ ಮಾಡೋರು ಎಲ್ಲರೂ ನಾವು ಇಲ್ಲಿ ಕರ್ಕೊಂಡು ಬಂದು ಅವರಿಗೆಲ್ಲರಿಗೂ ಸವಿಸ್ತಾ ಇದ್ದೀವಿ. ನಾರ್ತ್ ಅವ್ರ ಕಡೆಯಿಂದನೂ ಬರ್ತಾರೆ, ನಾರ್ತ್ ಇಂಡಿಯನ್ಸ್ ಬಂದು ಇಲ್ಲಿ ಊಟ ಮಾಡ್ತಾರೆ. ಕೆಲವರು ಆಂಧ್ರ ಫ್ರೆಂಡ್ಸ್ ಇದ್ದಾರೆ ನಮಗಿಲ್ಲಿ, ಅವರು ಬಂದು ಈ ಟೇಸ್ಟನ್ನು ಸವಿತಾರೆ. ಇದು ಅನ್ನ ಸಾಂಬಾರೆಲ್ಲ ಮಾಡ್ತಾರಲ್ಲ, ಸೊಪ್ಪು ಸಾಂಬಾರ್ ಅದೆಲ್ಲ, ಅದು ಒಂದು ಸಾಂಬಾರ್ ಮಾಡೋದ್ರಿಂದ ಎಲ್ರಿಗೂ ಅದನ್ನ ಟೇಸ್ಟನ್ನ ಸೆಳೆಯುತ್ತದೆ ಆಕ್ಚುಲಿ. ಸೊ ಮಹಾತ್ಮ ಫುಡ್ ಇಸ್ ಗ್ರೇಟ್ ಟು ಹ್ಯಾವ್ ಅ ಲಂಚ್ ಅಂಡ್ ಡಿನ್ನರ್ ಹಿಯರ್. ಥ್ಯಾಂಕ್ಸ್. ಪ್ರೈಸ್ ರೀಸನೇಬಲ್ ಇದೆ ಸರ್, ಅದೊಂದು ಭಾಳ ಮೇನ್ ಇಂಪಾರ್ಟೆಂಟ್. ಏನಂದ್ರೆ ಅವರು ಪ್ರೈಸ್ ಎಷ್ಟಿಟ್ಟರೆ ಅಂದ್ರೆ ಒಂದು 20 ರೂಪಾಯಿ, ಇವತ್ತು ನಾಳೆ 20 ರೂಪಾಯಿಗೆ ಹೋದ್ರೆ ನಮ್ಗೆ ಏನು ಸಿಗಂಗಿಲ್ಲ ಆಕ್ಚುಲಿ. ಹೇಳ್ಬೇಕಂದ್ರೆ ಒಂದು ದೊಡ್ಡ ದೊಡ್ಡ ಹೋಟೆಲ್ ಹೋಗ್ತೀವಿ ಅಂದ್ರೆ 50 ರೂಪಾಯಿಂದ ನಮ್ಗೆ ಏನು ಸಿಗಂಗಿಲ್ಲ. ಬಟ್ ಇಲ್ಲಿ 20 ರೂಪಾಯಿಗೆ 30 ರೂಪಾಯಿಗೆ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಅದೇನು ಆರ್ಗನೈಸೇಷನ್ ಐತಲ್ಲ, ಪಾಪ ಇಲ್ಲಿರೋ ಎಲ್ಲ ಸಿಬ್ಬಂದಿಗಳು ಭಾಳ ಹೈಜೀನ್ ಆಗಿ ಮೇಂಟೈನ್ ಮಾಡ್ತಾರೆ. ಇನ್ನೊಂದು, ನಾವು ಏನಾದರೂ ಬೇರೆ ಡಿಶನ್ ತಗೋಬೇಕು ಅಂತಂದ್ರೆ ಒಂದೇ ಪ್ಲೇಟಲ್ಲಿ ಕೊಡಲ್ಲ ಅವ್ರು, ಮತ್ತೆ ಬೇರೆ ಪ್ಲೇಟಲ್ಲಿ ಕೊಡ್ತಾರೆ. ಸೊ ಇಟ್ ಸೀಮ್ಸ್ ಲೈಕ್ ದೇ ಆರ್ ಮೇಂಟೈನಿಂಗ್ ಅ ವೆರಿ ಗುಡ್ ಅಂಡ್ ಹೈಜೀನ್ ಕಲ್ಚರ್ ಇದೆ ಇಲ್ಲಿ. ಸೊ ಎಲ್ರಿಗೂ ಭಾಳ ಮನಸ್ಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್.